ಚಿಕ್ಕ ವಯಸ್ಸಲ್ಲಿ ಅನುಶ್ರೀ ಅನುಭವಿಸೋದು ನರಕದ ದಿನಗಳನ್ನು ಅಪ್ಪ ಎಲ್ಲರನ್ನ ಬಿಟ್ಟು ಹೋಗಿದ್ರು ಅಪ್ಪ ಬಿಟ್ಟು ಹೋದಾಗ ಅನುಶ್ರಿಗೆ ಇನ್ನು ಚಿಕ್ಕ ವಯಸ್ಸು ಅನುಶ್ರೀ ಅಮ್ಮನಿಗೆ ಮುಂದೆ ಏನು ಮಾಡಬೇಕು ಅನ್ನೋ ಚಿಂತೆ ಶುರುವಾಗುತ್ತೆ ಮಗಳನ್ನು ಸಾಕೋದು ಹೇಗೆ ಕಟ್ಟಿಕೊಂಡ ಗಂಡನೇ ಮೋಸ ಮಾಡಿಬಿಟ್ಟ ಅನ್ನೋ ನೋವು ಒಂದು ಕಡೆ ಅನುಶ್ರೀ ಅವರನ್ನ ಶಾಲೆಗೆ ಸೇರಿಸಲು ಜಸ್ಟ್ ಒಂದೇ ಒಂದು ರೂಪಾಯಿಗೆ ಅವರ ಅಮ್ಮ ತೆಗೆದುಕೊಂಡ ನಿರ್ಧಾರ ಏನು ತಾಳೆಸರವನ್ನು ಅಡುಬಿಟ್ಟಿದ್ಯಾಕೆ ಅಂದಿನ ದಿನದ ಕಷ್ಟಗಳನ್ನು ಅನುಶ್ರೀ ಅವರೇ ಎಳೆಗಳಿಯಾಗಿ ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಅನುಶ್ರೀ ಬಳಿ ಈಗ ಕೋಟಿ ಕೋಟಿ ರೂಪಾಯಿ ದುಡ್ಡಿದೆ ಆಸ್ತಿ ಮನೆ ಕಾರು ಎಲ್ಲ ಇದೆ ಆದರೆ ಅನುಶ್ರೀಯ ಬಾಲ್ಯದ ದಿನಗಳು ಯಾವ ವೈರಿಗೂ ಬೇಡ ಶಾಲೆಗೆ ಫೀಸ್ ಕಟ್ಟಲು ಒಂದೇ ಒಂದು ರೂಪಾಯಿ ಕಮ್ಮಿಯಾಗಿದ್ದಕ್ಕೆ ಅನುಶ್ರೀ ಅವರ ತಾಯಿ ಅವರ ಮಾಂಗಲ್ಯ ಸರವನ್ನೇ ಅಡ ಇಟ್ಟಿದ್ರಂತೆ ಮಾಂಗಲ್ಯ ಸರವನ್ನು ಅಡ ಇಟ್ಟು ಮಗಳನ್ನು ಓದಿಸಿದ್ರು ವೀಕ್ಷಕರ ನೀವೇ ಊಹೆ ಮಾಡ್ಕೊಳ್ಳಿ ಜಸ್ಟ್ ಒಂದೇ ಒಂದು ರೂಪಾಯಿಗೆ ತಾಳಿ ಸರವನ್ನೇ ಅಡ ಇಟ್ಟಿದ್ರು ಅಂದರೆ ಆಗ ಅನುಶ್ರೀ ಅವರು ಎಷ್ಟು ಕಟ್ ಕಷ್ಟವನ್ನು ಪಟ್ಟಿರಬಹುದು ಅಂತ ಇನ್ನು ಅನುಶ್ರೀ ಅವರಿಗೆ ಆಗ ತೀರ ಕಡು ಬರುತ್ತನ ಇದ್ದಿದ್ದರಿಂದ ಅವರ ನೆಂಟರು ಆತ್ಮೀಯರು ಯಾರು ಕೂಡ ಯಾವ ಫಂಕ್ಷನ್ಗೂ ಅವರನ್ನು ಕರೀತಾ ಇರಲಿಲ್ಲಂತೆ ಬಡವರು ಅನ್ನೋ ಕಾರಣಕ್ಕೆ ಅನುಶ್ರೀ ಕುಟುಂಬದವರೇ ಸಿಕ್ಕಾಪಟ್ಟೆ ಹೀಯಾಳಿಸ್ತಾ ಇದ್ರಂತೆ ಕತ್ತಲ್ಲಿ ಮಾಂಗಲ್ಯ ಸರ ಇಲ್ಲ ಫಂಕ್ಷನ್ಗೆ ಕರೆಯೋದು ಬೇಡ ಅಂತ ಚುಚ್ಚಿ ಮಾತನಾಡಿಸ್ತಾ ಇದ್ರಂತೆ ಅಂದೇ ಅನುಶ್ರೀ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರು ಆಡಿಕೊಂಡವರ ಮುಂದೇನೆ ನಾನು ನನ್ನಮ್ಮ ರಾಣಿ ಥರ ಬದುಕಬೇಕು ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಅಂದೆ ಕನಸು ರು ಅಂದುಕೊಂಡಿದ್ದ ಸಾಧಿಸಿ ತೋರಿಸಿದ್ದಾರೆ ಸಾಧನೆ ಅಂದ್ರೆ ಇದೇ ಅಲ್ವಾ ಇದೀಗ ಅನುಶ್ರೀ ಅವರ ಬಗ್ಗೆ ಹೆಮ್ಮೆ ಆಗುತ್ತೆ ಒಬ್ಬಳು ಹೆಣ್ಣು ಮಗಳಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅನುಶ್ರೀ ಅವರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಏನು ಬೇಕು ಅದನ್ನು ಕೊಂಡುಕೊಳ್ಳೋ ಸಾಮರ್ಥ್ಯ ಇದೆ ಆದರೆ ಇದು ಯಾವುದು ಕೂಡ ಸುಲಭವಾಗಿ ಸಿಕ್ಕಿದಲ್ಲ ಹಗಲಿರುಳು ಕಷ್ಟಪಟ್ಟು ದುಡಿದಿದ್ದಾರೆ ಬದುಕಿದ್ರೆ ರಾಣಿ ತರ ಬದುಕಬೇಕು ಎಂಬ ಅವರ ಅಚ್ಚಲ ನಿರ್ಧಾರ ಸತತ ಪರಿಶ್ರಮವೇ ಇವತ್ತು ಅನುಶ್ರೀ ಅವರನ್ನು ಈ ಮಟ್ಟಕ್ಕೆ ಬೆಳೆಸಿತು ಅನುಶ್ರೀ ಅವರಿಗೆ ಅವರ ಅವರಮ್ಮನೇ ಹೀರೋ ಯಾಕಂದರೆ ಮಗಳನ್ನು ಕಷ್ಟಪಟ್ಟು ಓದಿಸಿದ್ದಾರೆ ಮಗಳಿಗಾಗಿ ತಮ್ಮ ಸರ್ವಸ್ವವನ್ನು ದಾರೆಯರ್ತಿದ್ದಾರೆ ನಿಮಗೆ ಇನ್ನೊಂದು ವಿಷಯ ಹೇಳಲೇಬೇಕು ಅನುಶ್ರೀ ಅವರು ಓದು ಮುಗಿಸಿ ಕೆಲಸ ಮಾಡಿ ಪಡೆದ ಮೊದಲ ಸಂಬಳದಲ್ಲೇನೆ ಅಮ್ಮನಿಗೆ ಮಾಂಗಲ್ಯ ಸರ ಮಾಡಿಸಿಕೊಟ್ಟಿದ್ರಂತೆ ಈ ಖುಷಿಯನ್ನು ಅವರಮ್ಮ ಮರೆಯೋದೇ ಇಲ್ಲ ಏನೂ ಇಲ್ಲದೆ ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದ ಅನುಶ್ರೀ ಇದೀಗ ಫೇಮಸ್ ಆಂಕರ್ ಅನುಶ್ರೀ ಆಂಕರಿಂಗ್ ಅಂದ್ರೆ ಇಷ್ಟಪಟ್ಟು ನೋಡೋ ಅದಿಷ್ಟೋ ಮಂದಿ ಚೆನ್ನಾಗ್ತಾರೆ ಕೈಯಲ್ಲಿ ಕಾಸದೆ ನೇಮ್ ಫೇಮ್ ಎಲ್ಲವನ್ನ ಸಂಪಾದಿಸಿದ್ದಾರೆ ಇನ್ನೊಂದು ವಿಷಯ ಹೇಳಬೇಕು ಅವರ ಅಭಿಮಾನಿಗಳು ಯಾವಾಗಲೂ ಕೂಡ ಕೇಳ್ತಾ ಇರ್ತಾರಲ್ವಾ ಮೇಡಮ್ ನಿಮ್ಮ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಅವರ ಬದುಕಿನ ಕಥೆಯನ್ನ ನೀವೇ ಕೇಳಿದ್ದೀರಿ ಅಪ್ಪ ಅನಿಸಿಕೊಂಡವನು ಮಗಳು ಮತ್ತು ಹೆಂಡತಿಯನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದ ಅಮ್ಮ ಮಗಳನ್ನು ಸಾಕೋಕೆ ಅದೆಷ್ಟು ಕಷ್ಟಪಟ್ಟಿದ್ರು ಬದುಕಲ್ಲಿ ಅದೆಷ್ಟು ನೋವು ಕಂಡಿದ್ರು ಅನ್ನೋದನ್ನು ಅಮ್ಮನ ಕಷ್ಟದ ದಿನಗಳನ್ನು ಕಣ್ಣಾರೆ ಕಂಡ ಅನುಶ್ರೀ ಮದುವೆ ಅಂದ್ರೇ ಭಯ ಆಗಿದೆ ಮದುವೆ ಆದರೆ ನಾನು ಅಂದುಕೊಂಡಷ್ಟು ಲೈಫ್ ಸುಂದರವಾಗಿರುತ್ತಾ ಅನ್ನೋ ನೋವು ಈಗಲೂ ಕಾಡ್ತಾ ಇರುತ್ತೆ ಅನುಶ್ರೀ ಅವರು ಕೊಂಡಿತೆಲ್ಲ ನೆರವೇರ್ಲಿ ಖುಷಿಯಾಗಿರಲಿ